ಕೊರೋನಾ ವೈರಸ್ ಮಹಾರೋಗವು ಇಡಿ ವಿಶ್ವದಾದ್ಯಂತ ಮತ್ತು ದೇಶದಾದ್ಯಂತ ಹಬ್ಬಿರುವ ಹಿನ್ನೆಲೆಯಲ್ಲಿ ಶ್ರೀ ಯಲ್ಲಾಲಿಂಗ ಮುಗುಳಕೋಡ ಮಹಾರಾಜರ ಘಟಪ್ರಭಾ ಶಾಖಾ ಮಠದ ದಿವ್ಯ ಸಾನ್ನಿಧ್ಯ ಶ್ರೀ ಮಾತಾಜಿ ಸಂಗಮ ತಾಯಿಯವರ ಆಶೀರ್ವಾದದಿಂದಾಗಿ ಇವರ ನೇತೃತ್ವದಲ್ಲಿ ಕರ್ನಾಟಕ ಯುವಸೇನೆಯ ಸಂಘಟನೆಯ ವತಿಯಿಂದ ನಿನ್ನೆಯ ದಿನ ಕರ್ನಾಟಕ ಯುವಸೇನೆ ರಾಜ್ಯ ಉಪಾಧ್ಯಕ್ಷ ಕೆಂಪಣ್ಣ ಚೌಕಾಶಿಯವರ ಚಿರಂಜೀವಿ ಶಶಿಧರ್ ಕೆಂಪಣ್ಣ ಚೌಕಾಶಿ ಇವರ 19ನೇ ಹುಟ್ಟುಹಬ್ಬವನ್ನ ಮಲ್ಲಾಪುರ ಪಿಜಿ ಪಟ್ಟಣದ ದನದಪೇಟೆಯಲ್ಲಿ ವಾಸವಾಗಿರುವ ಬಡಜನರ ಅಲೆಮಾರಿ ಜನಾಂಗದವರ ಮತ್ತು ವಲಸೆ ಕಾರ್ಮಿಕರ ಕುಟುಂಬದ ಸದಸ್ಯರ ಜೊತೆ ಸರಳವಾಗಿ ಹುಟ್ಟುಹಬ್ಬವನ್ನ ಆಚರಣೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ಕೆಂಪಣ್ಣ ಚೌಕಾಶಿ, ಜಿಲ್ಲಾ ಅಧ್ಯಕ್ಷ ವೀರಣ್ಣ ಸಂಗಮ್ಮನವರ ಸೇರಿದಂತೆ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷ ಭರಮಣ್ಣ ಗಾಡಿವಡ್ಡರ್ ಕೂಡ ಇದೇ ವೇಳೆ ಉಪಸ್ಥಿತರಿದ್ದರು. ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಕೆಂಪಣ್ಣ ಚೌಕಾಶಿಯವರ ಕುಲಪುತ್ರನಾಗಿರ್ತಕ್ಕಂತಹ ಶಶಿ ಕೆಂಪಣ್ಣ ಚೌಕಾಶಿಯವರ ಇಂದು 19ನೇ ವರ್ಷದ ಜನ್ಮದಿನ. ಭಾಳ ಸಂತೋಷ. ಈಗಾಗಲೇ ಅವರು ತಮ್ಮ ಜನ್ಮದಿನವನ್ನು ಭಾಳಷ್ಟು ಸರಳವಾಗಿ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಸಾರುವುದರ ಜೊತೆಗೇ ಅವರು ಸ್ಲಮ್ ಏರಿಯಾದಲ್ಲಿರ್ತಕ್ಕಂತಹ ಮಕ್ಕಳ ಜೊತೆಗೆ ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡಿರ್ತಕ್ಕಂಥದ್ದು ಬಹಳ ಸಂತೋಷವನ್ನು ತಂದಿರತಕ್ಕಂಥದ್ದು. ಇದೇ ರೀತಿ ಆ ಒಂದು ಶಶಿಯ ಆಯುಷ್ಯ ಆರೋಗ್ಯ ಸುಖ ಸಂಪತ್ತು ನಮ್ಮ ಶ್ರೀಮಠದ ಮುಗುಳುಕೋಡ ಜಿಡ್ಗಾ ಮಠದ ಆಶೀರ್ವಾದ ಯಾವತ್ತೂ ಅವನ ಮೇಲೆ ಇರಲಿ. ಸಮಾಜಮುಖಿಯಾಗಿರ್ತಕ್ಕಂತಹ ಒಂದು ಕಾರ್ಯಗಳನ್ನು ಅವನಿಂದ ಹೆಚ್ಚೆಚ್ಚು ನಡೀಲಿ ಅನ್ನತಕ್ಕಂಥದ್ದು ಶುಭ ಹಾರೈಕೆಯನ್ನು ಮಾಡುವುದರ ಜೊತೆಗೇ ನಾಳೆ ಇನ್ನು ಬುದ್ಧಿಮಾಂದ್ಯ ಮಕ್ಕಳ ಜೊತೆಗೆ ವಿಶೇಷವಾಗಿರ್ತಕ್ಕಂಥದ್ದು ಅಂತ ಕೇಳಿದರೆ ಬುದ್ಧಿಮಾಂದ್ಯ ಮಕ್ಕಳ ಜೊತೆಗೆ. ಯಾಕಂತ ಕೇಳಿದರೆ ಅವರು ಆಲ್ರೆಡಿ ಎಲ್ಲವರನ್ನ ಕಳ್ಕೊಂಡಿರ್ತಕ್ಕಂಥವ್ರು, ಬುದ್ಧಿನೇ ಇರೋದಿಲ್ಲ ಅವರಿಗೆ, ಯಾವುದೇನು ತಿಳಿಯಂಗಿಲ್ಲ. ಅಂಥ ಮಕ್ಕಳ ಜೊತೆಗೆ ನಾಳೆ ಕಿಟ್ಗಳನ್ನು ಕೊಡೋದ್ರ ಜೊತೆಗೇ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡೋದ್ರ ಜೊತೆಗೇ ಈ ಒಂದು ಹುಟ್ಟುಹಬ್ಬ ಆಚರಿಸ್ಕೊಳ್ಳುತ್ತಿರ್ತಕ್ಕಂಥದ್ದು ಇಂದಿನ ದಿನಮಾನದಲ್ಲಿ ಕೊರೋನಾ ಇರತಕ್ಕಂಥ ಇಂದಿನ ದಿನಮಾನದಲ್ಲಿ ಎಲ್ಲರೂ ಒಂದು ನಮ್ಮನ್ನ ಈ ಭಯದ ವಾತಾವರಣದಲ್ಲಿರ್ತಕ್ಕಂಥ ಸಂದರ್ಭದೊಳಗೆ ಅವರಿಗೆ ಒಂದು ತಮ್ಮದು ಒಂದು ಸಹಕಾರ ಕೊಡುವುದ್ರ ಜೊತೆಗೆ ಅವರಿಗೆ ಅಂಥ ಒಂದು ಒಳ್ಳೆಯ ಮನೋಭಾವನೆಯನ್ನು ತಾಳಿರ್ತಕ್ಕಂತಹ ಯಾವತ್ತೂ ನಮ್ಮ ಚೌಕಾಶಿ ಮನೆತನದ ಕೆಂಪಣ್ಣನವರು ಹಲವಾರು ಕಾರ್ಯಕ್ರಮಗಳನ್ನು ಮಾಡೋದ್ರ ಜೊತೆಗೇ ಸಮಾಜಮುಖಿಯಾಗಿ ಬರೆದುಕೊಂಡಿರ್ತಕ್ಕಂಥದ್ದು, ಅದೇ ರೀತಿ ಮಗನಿಗೂ ಸಹಿತ ಜನ್ಮದಿನದೊಂದಿಗೆ ಆ ಒಂದು ಸಂದೇಶವನ್ನು ಸಾರುವುದ್ರ ಜೊತೆಗೇ ಅವನಿಗೂ ಆ ಒಂದು ಸಂಸ್ಕಾರವನ್ನು ಕೊಡುವುದ್ರ ಜೊತೆಗೆ ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು ಭಾಳಷ್ಟು ಸಂತೋಷವನ್ನು ತಂದಿರತಕ್ಕಂಥದ್ದು. ಆ ಶಶಿಯ ಆಯುಷ್ಯ ಆರೋಗ್ಯ ವೃದ್ಧಿಯಾಗಲಿ, ಸಮಾಜಮುಖಿಯಾಗಿ ಅವನು ಬೆಳೀಲಿ ಅಂತ ಹಾರೈಸುತ್ತಾ ಜಿಡ್ಗಾ ಮುಗುಳುಕೋಡ ಮಠದ ಆಶೀರ್ವಾದ ಯಾವತ್ತೂ ಈ ಒಂದು ಮನೆತನಕ್ಕೆ ಇರಲಿ ಅಂತ ಹೇಳುತ್ತಾ ಶುಭ ಕೋರಿ ಜನ್ಮದಿನದ ಶುಭಾಶಯಗಳು. ನಮ್ಮ ಕರ್ನಾಟಕ ಯುವಸೇನೆಯ ಜಿಲ್ಲಾ ಅಧ್ಯಕ್ಷರು ಅದ ವೀರಣ್ಣ ಸಂಗಮ್ಮನವರು ಹಾಗೂ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರಾದ ಭರಮಣ್ಣ ಗಾಡಿವಡ್ಡಿ ಅವರು ಹಾಗೂ ಗೋಕಾಕ್ ತಾಲೂಕು ಉಪಾಧ್ಯಕ್ಷರಾದ ವಿಠಲ್ ಕುಂಬಾರ್ ಅವರು, ಉಮೇಶ್ ಸವಳಿಗೆಯವರು, ಜಿಲ್ಲಾ ಉಪಾಧ್ಯಕ್ಷರಾದ ಅಜ್ಜಪ್ಪ ಕುಡುಗಳವರು ಎಲ್ಲರೂ ಕೂಡಿಕೊಂಡು ಪ್ರತಿ ವರ್ಷ ಮನೆಯಲ್ಲಿ ಆಡಂಬರವಾಗಿ ವಿಜೃಂಭಣೆಯಿಂದ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದು ಬೇಡ. ಇದು ಒಂದು ಇವತ್ತು ಈ ಮಹಾಮಾರಿ ಕೊರೋನಾ 19 ಕೋವಿಡ್ ಬಂದು ಜಗತ್ತು ಬೆಚ್ಚಿ ಬೀಳುವಂಥ ಸಂದರ್ಭದೊಳಗೆ ನಾವು ಆಡಂಬರವಾಗಿ ಆಚರಣೆ ಮಾಡ್ಕೊಳ್ಳೋದು ಬೇಡ ಅಂತೇಳಿ ನನ್ನ ಚಿರಂಜೀವಿ ಅದ ಶಶಿಧರ್ ಚೌಕಾಶಿ ಇವರನ್ನು ನಾವು ಅಲೆಮಾರಿ ಜನರ ಜೊತೆ ಬೆರೆತು ನಾವು ಬಡವರ ಜೊತೆನೇ ನಾವು ಇರಬೇಕಂತೇಳಿ ತೀರ್ಮಾನ ಮಾಡಿಕೊಂಡು, ಯಾಕಂದ್ರೆ ಬಡವರಿಗೂ ಒಂದು ಜೀವ ಇರ್ತೈತಿ, ನಮಗೂ ಶ್ರೀಮಂತರಿಗೂ ಒಂದು ಜೀವ ಇರ್ತೈತಿ, ಅದೆಲ್ಲ ಬೇಡ, ಸರಳವಾಗಿ ನಾವೆಲ್ಲ ಬಡವರ ಜೊತೆ ಬಡವರಾಗಿ ಇರೋಣ ಅಂಥೇಳಿ ಈ ಅಲೆಮಾರಿ ಜನರು ಕೂಲಿ ಕಾರ್ಮಿಕರ ಜೊತೆಯಾಗಿ ನಾವೊಂದು ಸರಳವಾಗಿ ಅವ್ರಿಗೆ ಮಾಸ್ಕ್ ಕೊಡುವುದರ ಹೊತ್ತಿಗೆ ಅವ್ರ ಕೈಲಿಂದನೇ ನಾವು ಏನು ಇದನ್ನು ಕಟ್ ಮಾಡಿಸಿದ್ವಿ, ನಾವು ಕೇಕ್ ಕಟ್ ಮಾಡಿಸಿ ಅವ್ರಿಗೆ ತಿನ್ನಿಸುವ ಮುಖಾಂತರ ಇದೊಂದು ವಿಶೇಷವಾಗಿ ನಾವು ಹುಟ್ಟುಹಬ್ಬವನ್ನು ನನ್ನ ಚಿರಂಜೀವಿ ಆಚರಣೆ ಮಾಡಿದ್ದೀವಿ. ಇದೇ ರೀತಿಯಾಗಿ ನಾಳೆ ಇಡ್ಕಲ್ ಡ್ಯಾಮದೊಳಗೆ ಬುದ್ಧಿ ಮಂದಿ ಮಕ್ಕಳಿಗೆ ಒಂದು ಆಹಾರ ಕಿಟ್ ಕೊಡುವುದು ಮತ್ತು ಅವ್ರಿಗೆ ಹಣ್ಣು ಹಂಪಲು ಕೊಡುವುದರಿಂದ ಅಲ್ಲಿಯೂ ಒಂದು ಆಚರಣೆ ಮಾಡಬೇಕಂತೇಳಿ ನಾವು ತೀರ್ಮಾನ ಮಾಡಿಕೊಂಡಿದ್ವಿ ಎಲ್ಲ ಪದಾಧಿಕಾರಿಗಳು ಕೂಡಿಕೊಂಡು. ಇದೇ ರೀತಿ ಎಲ್ಲರೂ ಒಂದು ಬಡ ಕುಟುಂಬ ಜೊತೆ ಬೆರೆತು ಯಾರಾದ್ರೂ ದೇವಸ್ಥಾನದೊಳಗಾಗಲಿ ದೊಡ್ಡ ದೊಡ್ಡ ಅರಮನೆ ಆಗಲಿ ಲಾಜ್ಗಳು ಹೋಟೆಲ್ಗಳು ಅಂತಲ್ಲಿಂತಲ್ಲಿ ಆಚರಣೆ ಮಾಡ್ಕೊಳ್ಳೋದು ಭಾಳ ವಿಶೇಷ, ಭಾಳ ನೋಡಿದ್ದೀವಿ ನಾವು. ಆದರೆ ಇಂಥ ಜನರ ಜೊತೆ ಬೆರೆದು ಜನಸಾಮಾನ್ಯರ ಜೊತೆ ಬೆರಕೊಂಡು ಜನಸಾಮಾನ್ಯರ ಜೊತೆಯಾಗಿ ನಾವು ಇರೋದರಿಂದ ಈ ನಮ್ಮನ್ನು ನೋಡಿ ಇನ್ನೂ ಜನ ಕಲೀಲಿ. ಯಾಕಂದ್ರೆ ಶ್ರೀಮಂತರಿಗೂ ಒಂದೇ ಜೀವ ಇರ್ತೈತಿ, ಬಡವರಿಗೂ ಅದೇ ಜೀವ ಇರ್ತೈತಿ, ಅವರು ನಮ್ಮಂಗನ ಒಂದು ಮನುಷ್ಯರನ್ನ ಅಂತ ತಿಳ್ಕೊಂಡು ಈ ಮಹಾಮಾರಿ ಕೊರೋನಾ ಮುಖಾಂತರ ಈ ಎಲ್ಲರಿಗೂ ಇದೊಂದು ನಾವೊಂದು ಬರ್ತಡೇ ಮಾಡೋದರಿಂದ ಈ ಎಲ್ಲ ಜನರಿಗೆ ಇದೊಂದು ಸಂದೇಶ ಸಾರಬೇಕಂತೇಳಿ ಈ ಸಂದರ್ಭದಾಗ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ.
ಕೊರೋನಾ ವೈರಸ್ ಮಹಾರೋಗ ಅಂದು ಇವತ್ತು ಜನಮನಗಳಲ್ಲಿ ಇಡೀ ವಿಶ್ವದಾದಂಥ ದೇಶದಾದಂಥ ರಾಜ್ಯದಾದಂಥ ಅಬ್ಬುತ್ತ ಬಂದಿರೋದು. ಇವತ್ತು ನಮ್ಮ ವಿಶೇಷ ಏನಪ್ಪ ಅಂದರೆ ಒಂದು ಸರಳ ಕಾರ್ಯಕ್ರಮ ಏನಪ್ಪ ಅಂದರೆ ಕರ್ನಾಟಕ ಯುವಸೇನೆಯ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಕೆಂಪಣ್ಣ ಚೌಕಾಶಿ ಇವರು ಚಿರಂಜೀವರಾದ ಶಶಿಧರ್ ಅನ್ನು ಇವತ್ತು ಹುಟ್ಟುಹಬ್ಬವನ್ನು ಒಂದು ಬಡವರ ಜೋಡಿ ಬಡಜನರ ಅಲಮಾರಿ ಜನಾಂಗ ಕೂಲಿ ಕಾರ್ಮಿಕರ ಜೋಡಿ ಒಂದು ಸರಳ ರೀತಿಯಾಗಿ ಆಚರಣೆ ಮಾಡುವ ಮೂಲಕ ಒಂದು ಮಾಸ್ಕ್ಗಳನ್ನು ವಿತರಣೆ ಮಾಡಿ ಒಂದು ಸರಳ ರೀತಿಯಾಗಿ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೇವೆ. ಅದೇ ರೀತಿಯಾಗಿ ಇವತ್ತು ಒಂದು ನಾವು ಹುಟ್ಟುಹಬ್ಬವನ್ನು ನಾವು ಮನೆಯಲ್ಲಿ ಮಾಡ್ತೀವಿ, ಒಂದು ಎಲ್ಲ ದೇವಸ್ಥಾನ ಮಾಡ್ತೀವಿ, ಪ್ರತಿಯೊಂದು ಎಲ್ಲಿ ಬೇಕಾದ್ರೂ ಮಾಡ್ತೀವಿ. ಇವತ್ತು ಕರೋನಾ ವೈರಸ್ದಿಂದ ನಾವು ಸರಳವಾಗಿ ಒಂದು ಬಡ ಜನರಿಂದ ಮಾಡುವಂಥ ಒಂದು ರೀತಿಯಿಂದ ಒಳ್ಳೆ ಒಂದು ಅವಕಾಶ ಸಿಕ್ಕಿದೆ. ಈ ಅವಕಾಶವನ್ನು ಎಲ್ಲರಿಗೂ ಸದುಪಯೋಗ ಮಾಡಿಕೊಂಡು ಒಂದು ಮಾಸ್ಕ್ಗಳನ್ನು ವಿತರಣೆ ಮಾಡಿದ್ದೀವಿ. ಮತ್ತು ಅದೇ ರೀತಿಯಾಗಿ ಇವತ್ತು ಶಶಿಧರ್ ಅಂತ ಒಂದು ನಮ್ಮ ರಾಜ್ಯ ಉಪಾಧ್ಯಕ್ಷ ಶಿಶಂಜೀವಿ ಅವ್ರಿಗೆ ಒಂದು ಸರಳ ರೀತಿಯಾಗಿ ಒಂದು ಆಚರಣೆ ಮಾಡಿದ್ವಿ. ಹಲವಾರು ಜನಾಂಗದಲ್ಲಿ ಗುಡಿಸಲು ಹಾಕೊಂಡಿದ್ದಾರೆ, ಅವ್ರ ಜೋಡಿ ಸರಳವಾಗಿ ಒಂದು ಬಡವರ ಜೋಡಿ ಬಂದು ಒಂದು ಬಡ ಆ ವರ್ಗ ಈ ವರ್ಗ ಅಲ್ಲದೆ ಒಂದು ಎಲ್ಲ ರೀತಿಯಾಗಿ ಒಂದು ಸ್ಪಂದನೆ ನೀಡುತ್ತಾ ಬಂದಿರ್ತವೆ. ಅದೇ ರೀತಿಯಾಗಿ ಒಂದು ನಾವು ನಾಳೆ ದಿನ ಒಂದು ಇಡಕಲ್ ಡ್ಯಾಮ್ನಲ್ಲಿ ಬುದ್ಧಿಮಾನ ಮಕ್ಕಳ ಜೋಡಿ ಕೂಡ ಅಲ್ಲಿ ಒಂದು ಸರಳ ರೀತಿಯಾಗಿ ಒಂದು ಆಚರಣೆ ಮಾಡಿ ಅಲ್ಲಿ ಹಣ್ಣು ಹಂಪಲು ಒಂದು ಕಿಟ್ಗಳನ್ನು ಒಂದು ಆಹಾರ ಕಿಟ್ಗಳನ್ನು ಕೊಡುವ ಒಂದು ಕರ್ನಾಟಕ ಯುವಸೇನೆ ರಾಜ್ಯ ಉಪಾಧ್ಯಕ್ಷರು ಒಂದು ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ ನಮ್ಮ ಕರ್ನಾಟಕ ಯುವಸೇನೆ ಸಂಘಟನೆ ಬೆಂಬಲಿದೆ, ಕಾರ್ಯಕರ್ತರು ಬೆಂಬಲ ಕೊಟ್ಟಿದ್ದಾರೆ. ಮತ್ತು ಒಂದು ಅಲ್ಲಿ ಕೂಡ ಒಂದು ಮಾಸ್ಕ್ಗಳನ್ನು ವಿತರಣೆ ಮಾಡ್ತೀವಿ. ಒಂದು ಸರಳ ರೀತಿಯಾಗಿ ಹುಟ್ಟುಹಬ್ಬ ಒಂದು ಆಚರಣೆಯನ್ನು ಸರಳ ರೀತಿಯಾಗಿ ಆಚರಣೆ ಮಾಡ್ತೆಂದು ಹೇಳೋಕ್ಕೆ ಇಷ್ಟಪಡ್ತೇನೆ. ಇವತ್ತು ಅಲೆಮಾರಿ ಜನಾಂಗ ಜೊತೆ ಹುಟ್ಟುಹಬ್ಬ ಮಾಡಿಸ್ಕೊಂಡಿನಿ. ಯಾಕೆಂದರೆ ನಮ್ಮ ತಂದೆಯವರ ಮಾರ್ಗದರ್ಶನದಿಂದ ಎಲ್ಲ ನಮ್ಮ ಸಂಘಟನೆ ಪದಾಧಿಕಾರಿಗಳಿಂದ ಎಲ್ಲ ವತಿಯಿಂದ ಮಾಡಿಸ್ಕೊಂಡಿನಿ. ಎಲ್ಲ ನಮ್ಮ ಜನಗಳದಾರ ಬಡವರದಾರ ಅವ್ರ ಜೊತೆ ಎಲ್ಲ ಇದು ಎಲ್ಲರೂ ಬಡವ್ರ ಟೈಪ್ ಇಡಬೇಕು, ಶ್ರೀಮಂತಿಗೆ ಇಲ್ಲ. ಎಲ್ಲ ಬಡವ್ರ ಜೊತೆ ಬೆರೆತು ಬಡವ್ರ ಜೊತೆ ಆಚರಣೆ ಮಾಡಿ.